ಎಲ್ಲರಿಗೂ ಉದ್ಯಮ್ ವ್ಯಾಪಾರ್ ಸಂಸ್ಥೆಯ ವತಿಯಿಂದ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಆನ್ಲೈನ್ ಬಿಸ್ನೆಸ್ ಅಥವಾ ಮೊಬೈಲ್ ಬಳಸಿ ಬಿಸ್ನೆಸ್ ಮಾಡುವುದರ ಮಹತ್ವವನ್ನು ತಿಳಿಯೋಣ. ನಿಮಗೆಲ್ಲರಿಗೂ ತಿಳಿದಂತೆ ಈಗ ಬಹಳ ಜನರು ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿಸಲು ಮತ್ತು ಮಾರಲು ಇಚ್ಛಿಸುತ್ತಾರೆ. ಮಾರಾಟ ಮಾಡುವ ಒಂದು ವಿಧಾನವೇನೆಂದರೆ ಅದು ನೇರವಾಗಿ ಕಸ್ಟಮರ್ನೊಂದಿಗೆ ಮಾತನಾಡಿ ನಿಮ್ಮ ಅಂಗಡಿಯಲ್ಲಿ ಕುಳಿತುಕೊಂಡು ಮಾರಾಟ ಮಾಡುವುದು. ಈ ರೀತಿಯ ವ್ಯಾಪಾರದಲ್ಲಿ ನೀವು ನಿಮ್ಮ ವಸ್ತುಗಳನ್ನು ಕಸ್ಟಮರ್ಗೆ ಕೊಟ್ಟು ಅವರಿಂದ ನೇರವಾಗಿ ಹಣವನ್ನು ಪಡೆಯುತ್ತೀರಿ. ಮಾರಾಟ ಮಾಡುವ ಇನ್ನೊಂದು ಹೊಸ ವಿಧಾನವೇನೆಂದರೆ ಅದು ಆನ್ಲೈನ್ ಅಥವಾ ಇಂಟರ್ನೆಟ್ ಬಳಸಿ ಮಾಡುವುದು. ಈ ವಿಧಾನದಲ್ಲಿ ನೀವು ನಿಮ್ಮ ಫೋನ್ ಅಥವಾ ಇಂಟರ್ನೆಟ್ ಬಳಸಿ ಮನೆಯಲ್ಲೇ ಕುಳಿತು ಮಾಡಬಹುದು. ಹಣವನ್ನು ಸಹ ನೀವು ಮನೆಯಿಂದಲೇ ತೆಗೆದುಕೊಳ್ಳಬಹುದು ಮತ್ತು ಕೊಡಬಹುದು. ಇದನ್ನು ಆನ್ಲೈನ್ ಮಾರಾಟ ಅಥವಾ ಇಂಟರ್ನೆಟ್ ಬಳಸಿ ಬಿಸ್ನೆಸ್ ಮಾಡುವುದು ಎನ್ನುತ್ತಾರೆ. ಈಗ ಜನರು ಏಕೆ ಹೆಚ್ಚಾಗಿ ಆನ್ಲೈನ್ನಲ್ಲಿ ವಸ್ತುಗಳನ್ನು ತೆಗೆದುಕೊಳ್ಳಲು ಮತ್ತು ಮಾರಲು ಇಷ್ಟಪಡುತ್ತಾರೆ ಹಾಗೂ ಅದರ ಉಪಯೋಗಗಳೇನು? ಈ ಆನ್ಲೈನ್ ಬಿಸ್ನೆಸ್ ಮಾಡುವುದರ ಮೂಲಕ ನಿಮಗೆ ಸಮಯ ಉಳಿತಾಯವಾಗುತ್ತದೆ. ನಿಮ್ಮ ವಸ್ತುಗಳನ್ನು ನೀವು ಆನ್ಲೈನ್ನಲ್ಲೇ ತೆಗೆದುಕೊಳ್ಳಬಹುದು ಮತ್ತು ಮಾರಲೂಬಹುದು. ಹೆಚ್ಚಿನ ಕಸ್ಟಮರ್ಗಳನ್ನು ಒಮ್ಮೆಲೆ ನೀವು ಪರಿಚಯ ಮಾಡಿಕೊಳ್ಳಬಹುದು ಮತ್ತು ಅವರೊಂದಿಗೆ ಮಾತನಾಡಬಹುದು. ನಿಮ್ಮ ಮನೆಯಲ್ಲಿಯೇ ಕೂತು ನೀವು ಎಲ್ಲ ಬಿಸ್ನೆಸ್ಗಳನ್ನು ಮಾಡಬಹುದು. ದುಡ್ಡಿನ ವ್ಯವಹಾರವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ನಡೆಯುತ್ತದೆ ಹಾಗೂ ಇದು ಸುರಕ್ಷಿತವಾಗಿರುತ್ತದೆ. ನೀವು ಬೇರೆ ಬೇರೆ ವಸ್ತುಗಳನ್ನು ಎಲ್ಲೆಲ್ಲಿ ಇರುವುದೆಂದು ಹೆಚ್ಚಾಗಿ ಹುಡುಕಿ ಅದನ್ನು ನೀವು ಆನ್ಲೈನಲ್ಲಿ ತೆಗೆದುಕೊಳ್ಳಬಹುದು. ಕ್ವಾಲಿಟಿ ನಿಮಗೆ ಬೇಕಂತೆಯೇ ಕೊಂಡುಕೊಳ್ಳಬಹುದು. ನಂತರ ಇದನ್ನು ಮಾಡುವುದರಿಂದ ನೀವು ಓಡಾಡುವ ಖರ್ಚು ಹಾಗೂ ಬೇರೆ ಥರದ ಲೇಬರ್ ಖರ್ಚುಗಳನ್ನು ಕೂಡ ನೀವು ಕಡಿತಾಯಗೊಳಿಸಬಹುದು. ಹಾಗಾದರೆ ನೀವು ಏಕೆ ಆನ್ಲೈನ್ ಬಿಸ್ನೆಸ್ ಮಾಡಬಾರದು ಅಥವಾ ನಿಮ್ಮ ವಸ್ತುಗಳು ಆನ್ಲೈನ್ನಲ್ಲಿ ಮಾರಬಹುದಾ? ಹೌದು ಎನ್ನುವುದಾದರೆ ನೀವು ಮುಖ್ಯವಾಗಿ ಎರಡು ರೀತಿಯ ಕಸ್ಟಮರ್ಗಳನ್ನು ಗಮನವಿಟ್ಟುಕೊಂಡು ಬಿಸ್ನೆಸ್ ಮಾಡಬೇಕು. ಮೊದಲನೆಯ ರೀತಿ ನಿಮ್ಮ ಬಿಸ್ನೆಸ್ ಸ್ಥಳಕ್ಕೆ ಹತ್ತಿರವಾಗಿರುವ ಕಸ್ಟಮರ್ಗಳು. ಈ ಕಸ್ಟಮರ್ಗಳಿಗೆ ನೀವು ವಾಟ್ಸಾಪ್ ಮೂಲಕ ನಿಮ್ಮ ಫೋನ್ ನಂಬರ್ ಕೊಡುವ ಮೂಲಕ ಹೋಮ್ ಡೆಲಿವರಿ ಮಾಡುವುದರ ಮೂಲಕ ನಿಮ್ಮ ವಸ್ತುಗಳನ್ನು ಅಥವಾ ಸರ್ವಿಸ್ಗಳನ್ನು ಅವರಿಗೆ ತಲುಪಿಸಬಹುದು. ಇವರಿಗೆ ನೀವು ಬೇಗ ಕೆಡುವಂಥದ್ದು ಮತ್ತು ದೀರ್ಘಕಾಲ ಹೆಚ್ಚಿನ ಕಾಲ ಇಡುವಂಥ ಪ್ರಾಡಕ್ಟ್ಗಳನ್ನು ಕೊಡಬಹುದು. ಬೇಗ ಹಾಳಾಗುವಂಥ ಪದಾರ್ಥಗಳೆಂದರೆ ಹಣ್ಣು, ತರಕಾರಿ, ಹಾಲು, ಟೀ, ಕಾಫಿ ಇವುಗಳು. ಹೆಚ್ಚಿನ ದಿನ ಇಡುವ ಪದಾರ್ಥಗಳೇನೆಂದರೆ ಸೀರೆಗಳು ಅಥವಾ ನೀವು ಮಾಡಿರುವ ಉಪ್ಪಿನಕಾಯಿ, ಮನೆಯಲ್ಲಿ ಮಾಡಿರುವ ತಿಂಡಿ ತಿನಿಸುಗಳು, ಇವುಗಳನ್ನು ಕೂಡ ನೀವು ಮಾರಬಹುದು. ಎರಡನೇ ರೀತಿಯ ಕಸ್ಟಮರ್ಗಳೆಂದರೆ ಅವರು ನಿಮ್ಮ ಬಿಸ್ನೆಸ್ ಸ್ಥಳದಿಂದ ದೂರವಿರುವ ಕಸ್ಟಮರ್ಗಳು. ಉದಾಹರಣೆಗೆ ಬೇರೆ ಊರಿನಲ್ಲಿ ಇರಬಹುದು ಅಥವಾ ಬೇರೆ ದೂರದ ಏರಿಯಾಗಳಲ್ಲಿ ಇರುವಂಥ ಕಸ್ಟಮರ್ಗಳು. ಇವರಿಗೆ ನೀವು ಕೆಲವೊಂದು ಆನ್ಲೈನ್ ಆ್ಯಪ್ಗಳಾದ ಮೀಶೋ, ವಾಟ್ಸಪ್ ಬಿಸ್ನೆಸ್ ಆ್ಯಪ್, ಇಂಡಿಯಾ ಮಾರ್ಟ್ ಆ್ಯಪ್ ಇವುಗಳಲ್ಲಿ ಖರೀದಿಸಿ ಅವರಿಗೆ ಕೊರಿಯರ್ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಅವರಿಗೆ ನಿಮ್ಮ ವಸ್ತುಗಳನ್ನು ಕೊಡಬಹುದು. ನೀವು ಮಾರಾಟ ಮಾಡುವ ಸೀರೆಗಳು, ಮನೆಯಲ್ಲಿ ತಯಾರಿಸಿದ ಕೆಲವೊಂದು ಅಡುಗೆ ತಿನಿಸುಗಳು ಅಥವಾ ಬ್ಯೂಟಿ ಪಾರ್ಲರ್ ಸರ್ವಿಸ್ಗಳನ್ನು ಅವರಿಗೆ ಕೊಡುವಂಥದ್ದು, ಇಂಥವುಗಳನ್ನು ನೀವು ಅವರಿಗೆ ತಲುಪಿಸಬಹುದು. ಇದರಿಂದ ನೀವು ಒಟ್ಟಿಗೆ ನೂರಾರು ಕಸ್ಟಮರ್ಗಳನ್ನು ಪಡೆಯಬಹುದು ಮತ್ತು ಎಲ್ಲರೊಂದಿಗೆ ಬಿಸ್ನೆಸ್ಸನ್ನು ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಆನ್ಲೈನ್ ಕಸ್ಟಮರ್ಗಳನ್ನು ಹೇಗೆ ಗಳಿಸುವುದು ಹಾಗೂ ಆನ್ಲೈನ್ ಬಳಸಿ ಹೇಗೆ ಬಿಸ್ನೆಸ್ ಮಾಡುವುದು ಎನ್ನುವುದರ ಬಗ್ಗೆ ನಾವು ತಿಳಿಸಿಕೊಟ್ಟಿದ್ದೇವೆ. ಇದರ ಬಗ್ಗೆ ನಿಮಗೂ ಆಸಕ್ತಿ ಇದ್ದರೆ ಮತ್ತು ಇದನ್ನು ಕಲಿಯಬೇಕೆಂದು ನಿಮಗೆ ಅನಿಸಿದರೆ ನೀವು ನಮ್ಮನ್ನು ಸಂಪರ್ಕಿಸಿ. ನೀವು ನಮ್ಮನ್ನು ಸಂಪರ್ಕಿಸಲು ಬರುವಾಗ ಈ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಯೋಚಿಸಿ. ಮೊದಲನೆಯದು, ನೀವು ಯಾವ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಮಾರಾಟ ಮಾಡಬಹುದೆಂದು, ನಿಮ್ಮ ಕಸ್ಟಮರ್ಗಳು ಯಾರು ಎಂಬುದನ್ನು ತಿಳಿಯಿರಿ. ಎರಡನೆಯದು, ನೀವು ಹೇಗೆ ಇದನ್ನು ಮಾಡಬೇಕೆಂದು ಅಂದುಕೊಂಡಿದ್ದೀರಿ ಎಂದು ನಮ್ಮೊಂದಿಗೆ ಚರ್ಚಿಸಿ.
ಧನ್ಯವಾದಗಳು.